ಹಲೋ ಸ್ನೇಹಿತರೆ, ಕನ್ನಡ ಮುಸ್ಲಿಂ ಫುಡ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ವಿವರಿಸೋ ಮೂವಿ ಹೆಸರು ಚುರುಳಿ ಅಂತ. ರೀಸೆಂಟಾಗಿ ತೆರೆಗಂಡಂಥ ಮಲಯಾಳಂನ ಬೆಸ್ಟ್ ಅವರ ಮೂವಿ ಇದು. ಐ ಎಮ್ ಡಿ ಬಿಲಿ ಈ ಮೂವಿಗೆ ಬರೋಬ್ಬರಿ 7 ರೇಟಿಂಗ್ ಇದೆ. ಕೆಲವರಿಗೆ ಈ ಮೂವಿ ಇಷ್ಟ ಆಗ್ಬೋದು, ಇನ್ನು ಕೆಲವರಿಗೆ ಇಷ್ಟ ಆಗದೇ ಇರ್ಬೋದು, ಬಟ್ ನನಗಂತೂ ಸಖತ್ ಇಷ್ಟ ಆಯಿತು. ಯಾವುದೇ ಕಾರಣಕ್ಕೂ ಇದನ್ನ ಮಿಸ್ ಮಾಡ್ಕೋಬೇಡಿ, ಹಾಗೆ ಈ ಕತೆನ ಎಂಡ್ವರೆಗೆ ಕೇಳ್ತಾ ಹೋಗಿ. ಒಂದು ವೇಳೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಕಮೆಂಟ್ ಆಗಿ ಶೇರ್ ಮಾಡಿ. ಸೊ ಹಾಗಾದರೆ ಹೆಚ್ಚಿನ ಡ್ಯಾಮೇಜ್ ಮಾಡದೆ ಸೀದಾ ಈ ಮೂವಿಯ ಕತೆ ಕಡೆ ಹೋಗೋಣ. ಆ್ಯಕ್ಚುಲಿ ಈ ಮೂವಿನ ಒಂದು ಕತೆಯನ್ನು ಹೇಳೋದ್ರ ಮೂಲಕ ಸ್ಟಾರ್ಟ್ ಮಾಡ್ತಾರೆ. ಆ ಕತೆ ಈ ರೀತಿಯಾಗಿದೆ ಕೇಳಿ. ಒಂದಿನ ಒಬ್ಬ ಸನ್ಯಾಸಿ ಒಂದು ದಟ್ಟವಾದ ಕಾಡಿಗೆ ಪೆರುಮಡದ ಹೆಸರಿನ ಒಂದು ಎಂಟಿಟಿನ ಟ್ರ್ಯಾಪ್ ಮಾಡಬೇಕಂತ ಹೋಗ್ತಾನೆ. ಆ್ಯಕ್ಚುಲಿ ಆ ಎಂಟಿಟಿ ದಾರಿ ತಪ್ಪಿ ಹೋದವರಿಗೆ ಮತ್ತೆ ದಾರಿ ತಪ್ಪಿಸುವ ಒಂದು ಕೆಟ್ಟ ಸ್ವಭಾವ ಇರೋ ಪ್ರಾಣಿ ಅಂತ ಹೇಳ್ಬೋದು. ಅದನ್ನ ಇಲ್ಲಿವರೆಗೆ ಯಾರಿಗೂ ಕೂಡ ಟ್ರ್ಯಾಪ್ ಮಾಡೋಕೆ ಆಗದಿರೋ ಕಾರಣ ಸನ್ಯಾಸಿ ಆ ದುಸ್ಸಾಹಸಕ್ಕೆ ಕೈಯಾಗಿದ್ದ. ಹೀಗೆ ಹೋಗ್ತಿರುವಾಗ ಅವನಿಗೆ ಕಾಡಿನ ಮಧ್ಯೆ ಚಂಡಿನಾಕಾರದ ಒಂದು ವಸ್ತು ತೋರಿ ಬರುತ್ತೆ. ನನ್ನ ಮಗನಿಗೆ ಆಟ ಆಡ್ಲಿಕ್ಕಾಯ್ತಂತ ಹೇಳಿ ಅದನ್ನ ತಲೆ ಮೇಲಿರೋ ಬಾಸ್ಕೆಟ್ ಒಳಗೆ ಹಾಕೊಂಡು ನಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆದರೆ ಎಷ್ಟೇ ದೂರ ಹೋದರೂ ಕೂಡ ಅವನಿಗೆ ಆ ಪ್ರಾಣಿಯೇ ಸಿಗುವುದಿಲ್ಲ. ಅದಲ್ಲದೆ ಅವನಿಗೆ ಆ ದಾರಿ ಕೂಡ ತಪ್ಪಿ ಹೋಗಿರುತ್ತೆ. ಆವಾಗ ಅವನ ತಲೆ ಮೇಲಿದ್ದ ಆ ಚಂಡಿಗೆ ಇದ್ದಕ್ಕಿದ್ದಾಗೆ ಜೀವ ಬಂದು ಒಂದೇ ಸಮನೆ ಎದ್ದು ನಿಲ್ಲುತ್ತೆ. ಆ್ಯಕ್ಚುಲಿ ಅದು ಚಂಡಲ್ಲ ಏನಲ್ಲ, ಸನ್ಯಾಸಿ ಅಲ್ಲಿವರೆಗೆ ಹುಡ್ಕೊಂಡು ಬಂದ ಅದೇ ಎಂಟಿಟಿ ಆಗಿತ್ತು. ಅದವನೊಟ್ಟಿಗೆ ಮಾತುಗಳಿದು ನನಗೆ ಕರಡದ ದಾರಿ ತೋರಿಸ್ತೆ ಅಂತ ಅವನ ಆ ಕಾಡಿನ ಮಧ್ಯೆ ಟ್ರ್ಯಾಪ್ ಆಗುವಂತೆ ಮಾಡುತ್ತೆ. ಹಾಗೆ ಆ ಕತೆ ಕೂಡ ಅಲ್ಲಿಗೆ ಎಂಡ್ ಆಗುತ್ತೆ. ಈ ಕತೆಗೂ ಹಾಗೆ ಮುಂದೆ ಆಗೋ ಘಟನೆಗಳಿಗೂ ಒಂದು ಸಂಬಂಧ ಇದೆ, ಅದು ಹೇಗಂತ ನೀವೇ ನೋಡ್ತಾ ಹೋಗಿ. ಅದರ ನೆಕ್ಸ್ಟ್ನಲ್ಲಿ ನಮಗೆ ಒಂದು ದಟ್ಟವಾದ ಕಾಡಿನ ಮಧ್ಯರು ಚುರುಳಿಸರಿನ ಊರಿಗೆ ಬಸ್ಸಲ್ಲಿ ಹೋಗ್ತಿರೋ ಇಬ್ಬರು ಪೊಲೀಸರನ್ನ ತೋರಿಸ್ತಾರೆ. ಅವ್ರು ಆ್ಯಕ್ಚುಲಿ ಮಾರುವೇಷದಲ್ಲಿದ್ದು ತಮ್ಮ ಹೆಸರನ್ನ ಬದಲಾಯಿಸ್ಕೊಂಡು ಯಾವುದೋ ಒಂದು ರಹಸ್ಯ ಕಾರ್ಯಾಚರಣೆ ಮೇರೆಗೆ ಅಲ್ಲಿಗೆ ಹೋಗ್ತಿರ್ತಾರೆ. ಅಂದಾಗೆ ಅವರ ಹೆಸರು ಆಂಟೋನಿ ಆಗಿ ಸಜೀವನ್ ಅಂತ. ಇಲ್ಲಿ ಆಂಟೋನಿ ಒಬ್ಬ ಮೇನ್ ಆಫೀಸರ್ ಆಗಿದ್ರೆ ಸಜೀವನ್ ಅವನ ಅಸಿಸ್ಟೆಂಟ್ ಆಗಿದ್ದ. ಆದರೆ ಎಲ್ಲ ಓಕೆ, ಅವರಲ್ಲಿಗೆ ಹೋಗ್ತಿರುವ ಕಾರಣಾದರೂ ಏನಂತ ನೀವು ಅನ್ಕೋತಿರ್ಬೋದು. ಆ ಕಾರಣ ಈ ರೀತಿಯಾಗಿದೆ ಕೇಳಿ. ಆ ಊರಲ್ಲಿ ಜವಾಹೆಸರಿನ ಒಬ್ಬ ಕೈದಿ ಅಡಗಿಕೂತಿದ್ದನಂತ ಅವರಿಗೆ ಮಾಹಿತಿ ಬಂದಿತ್ತು. ಆದರೆ ಎಕ್ಸಾಕ್ಟ್ ಆಗಿ ಎಲ್ಲಿದ್ದನಂತ ಗೊತ್ತಿರದ ಕಾರಣ ಪೊಲೀಸರು ಆ ರೀತಿ ಒಂದು ಪ್ಲ್ಯಾನ್ ಮಾಡಿ ವೇಷ ಬದಲಾಯಿಸ್ಕೊಂಡು ಅಲ್ಲಿವರೆಗೆ ಹೋಗಿದ್ರು. ಅನ್ವೇ ಬಸ್ನಿಂದ ಇಳಿದ ನಂತರ ಅವರಿಬ್ಬರು ಅಲ್ಲೇ ಇದ್ದ ಒಬ್ಬ ವ್ಯಕ್ತಿಯ ಜೀಪನ್ನು ಹತ್ಕೊಂಡು ಕಾಡಲಿರೋ ಚುರುಳಿ ಊರಿಗೆ ಪ್ರಯಾಣ ಬೆಳೆಸ್ತಾರೆ. ಆಂಟೋನಿ ಅಲ್ಲಿದ್ದ ಎಲ್ಲರೊಟ್ಟಿ ಕೂಡ ತುಂಬ ಚೆನ್ನಾಗಿ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಅದು ಕೂಡ ಡೌಟ್ ಬರಬಾರ್ದಂತ. ಡ್ರೈವರ್ ಸೇರಿಸಿ ಅಲ್ಲಿದ್ದ ಎಲ್ಲರೂ ಕೂಡ ಅವನಿಗೆ ತುಂಬ ಚೆನ್ನಾಗಿ ರಿಪ್ಲೈ ಮಾಡ್ತಾ ಹೋಗ್ತಾರೆ. ಆದರೆ ಯಾವಾಗ ದಾರಸಿಕ ಒಂದು ಬ್ರಿಡ್ಜ್ನ ಕ್ರಾಸ್ ಮಾಡಿ ಮುಂದೆ ಹೋಗ್ತಾರೋ ಆವಾಗ ಅವರೆಲ್ಲರೂ ಅವನಿಗೆ ರಿವರ್ಸ್ ಆಗ್ತಾರೆ. ಅದು ಅವರಿಗೆ ಯಾಕೆ ನೋಡ್ತಿರೋದು ನಮಗೆ ಒಂಥರ ಸ್ಟ್ರೇಂಜ್ ಅಂತ ಅನಿಸೋಕೆ ಸ್ಟಾರ್ಟ್ ಆಗುತ್ತೆ. ನಂತರ ಕೊನೆಗೂ ಹಲವಾರು ಗಂಟೆಗಳ ಜರ್ನಿ ನಂತರ ಅವರು ಅದೇ ಊರಲ್ಲಿರೋ ಭಾರತೀಯ ರೀಚ್ ಆಗ್ತಾರೆ. ಅಲ್ಲಿ ಹಲವಾರು ವ್ಯಕ್ತಿಗಳು ಕುಳಿತು ಕುಳಿತಾ ಎಂಜಾಯ್ ಮಾಡ್ತಿರ್ತಾರೆ. ಅವರೊಟ್ಟಿಗೆ ಆಂಟೋನಿ ಆಗಿ ಸಜೀವನ್ ಕೂಡ ಬೆರೆತು ಎಂಜಾಯ್ ಮಾಡ್ತಾ ಹೋಗ್ತಾರೆ. ಆಗ ಜೀಪ್ ಡ್ರೈವರ್ ಬಾರ್ ಓನರ್ಗೆ ಅವರಿಬ್ಬರ ಪರಿಚಯ ಮಾಡಿಸ್ತಾನೆ. ತಂಕನ್ ಅವರ ತೋಟದ ಕೆಲಸಕ್ಕೆ ಬಂದವರು ಇವರು. ಇವರಿಗೆ ತಂಕನ್ ಊರಲ್ಲಿ ಇಲ್ಲ ಅಂತ ಗೊತ್ತಿಲ್ಲ, ಅವನು ಬರೋವರೆಗೂ ಇಲ್ಲೇ ಇರ್ತಾರೆ. ಇವರ ಜವಾಬ್ದಾರಿ ನಿಮ್ದು ಅಂತ ಡ್ರೈವರ್ ಅವ್ರನ್ನ ಬಿಟ್ಟು ಅಲ್ಲಿಂದ ವಿದಾಯಿಸ್ತಾನೆ. ಆವತ್ತಿಂದ ಅವರಿಬ್ಬರು ಅದೇ ಬಾರಲ್ಲಿ ಕೆಲಸ ಮಾಡಿಕೊಂಡು ಇರೋಕೆ ಸ್ಟಾರ್ಟ್ ಮಾಡ್ತಾರೆ. ಲೈಕ್ ಬಂದವರಿಗೆ ಡ್ರಿಂಕ್ ಸಪ್ಲೈ ಮಾಡೋದು, ಅವರೊಟ್ಟಿಗೆ ಮಾತಾಡೋದು, ಆ ರೀತಿ ಎಲ್ಲ ಮಾಡ್ತಾ ಅಲ್ಲಿರೋರಿಗೆ ಡೌಟ್ ಬರ್ದಿರೋ ಹಾಗೆ ನಾಟಕ ಮಾಡ್ತಾ ಹೋಗ್ತಾರೆ. ಇವನ್ ಬಾರ್ ಓನರ್ ಕಾರ್ಯಾಚರಣೆ ಕೂಡ ಅವ್ರ ಮೇಲೆ ನಂಬಿಕೆ ಬರುತ್ತೆ, ಹುಡುಗರು ನಂಬಿಕಸ್ತರು ಅಂತ. ಇದೆಲ್ಲದರ ಮಧ್ಯೆ ಆಂಟೋನಿ ಬಂದವರ ಹತ್ತಿರ ಎಲ್ಲ ಸೀಕ್ರೆಟ್ ಆಗಿ ಜಾಯ್ ಬಗ್ಗೆ ವಿಚಾರಿಸಿರ್ತಾನೆ. ಹೀಗೆ ದಿನಗಳು ಉರುಳುತ್ತಾ ಹೋಗ್ತಿರುತ್ತೆ. ಆ ರಾತ್ರಿ ಆಂಟೋನಿ ಆಗಿ ಸಜೀವನ್ ಇಬ್ಬರು ಗಾಢವಾದ ನಿದ್ದೆಯಲ್ಲಿದ್ದಾಗ ಸಜೀವನ್ಗೆ ಏನೋ ಕೇಳಿ ಬಂದು ಸಡನ್ ಆಗಿ ಎಚ್ಚರವಾಗುತ್ತೆ. ಅವನು ಸೀದಾ ಹೊರಗೋಗ್ತಾನೆ. ಶಾಕಿಂಗ್ಲಿ ಅಲ್ಲವನಿಗೆ ಯಾರೋ ಇಬ್ಬರು ವ್ಯಕ್ತಿಗಳು ವಿಚಿತ್ರವಾಗಿ ತಲೆ ಮೇಲೆ ಲೈಟ್ನ ಹಾಕ್ಕೊಂಡು ನಡ್ಕೊಂಡು ಹೋಗ್ತಿರೋ ಹಾಗೆ ತೋರಿ ಬರುತ್ತೆ. ನೋಡ್ತಿರೋ ನಮಗೆ ಗೊತ್ತಾಗುತ್ತೆ ಅದು ಯಾವುದೋ ಏಲಿಯನ್ಗಳು ಅಂತ, ಬಟ್ ಅದು ಅವನಿಗೆ ಮಾತ್ರ ಗೊತ್ತಾಗದೆ ಸ್ಟನ್ ಆಗಿ ಅದನ್ನ ನೋಡ್ತಾ ನಿಂತು ಸಡನ್ ಆಗಿ ಎದ್ಕೂರ್ತಾನೆ. ನೋಡಿದ್ರೆ ಅವನು ಎಲ್ಲಿ ಮಲಗಿದ್ನೋ ಅಲ್ಲೇ ಎದ್ದಿರ್ತಾನೆ. ದಟ್ ಮೀನ್ಸ್ ಅಷ್ಟೊತ್ತವರೆಗೆ ಅವನು ಕಂಡಿದ್ದು ಒಂದು ಕನಸಾಗಿತ್ತಷ್ಟೇ. ನಂತರ ಸಜೀವನ್ ಅದೇ ಒಂದು ಗಾಬರಿಯಲ್ಲಿ ಸೀದಾ ಮನೆಯಿಂದ ಹೊರಗೋಗ್ತಾನೆ. ಅಲ್ಲವನಿಗೆ ಕಾಡಿನ ಮಧ್ಯೆ ಒಂದು ರೀತಿಯ ಬೆಳಕಲ್ಲ ತೋರಿ ಬರುತ್ತೆ. ಸೀರಿಯಸ್ಲಿ ಅವನಿಗೆ ಅದೆಲ್ಲ ಏನಂತಾನೆ ಅರ್ಥ ಆಗುದಿಲ್ಲ.
ಹೇಗಾದರೂ ಮಾಡಿ ಆದಷ್ಟು ಬೇಗ ಕೇಸ್ನ ಸಾಲ್ವ್ ಮಾಡಿ ಈ ಊರಿಂದ ಹೋದರೆ ಸಾಕಂತ ಅದರ ನೆಕ್ಸ್ಟ್ ಡೇ ಕಾರ್ಯಚತ್ತಿರ ಸುತ್ತಮುತ್ತ ಇರೋ ಮನೆ ಬಗ್ಗೆ ವಿಚಾರಿಸ್ತಾನೆ. ಬಟ್ ಆಂಥೋನಿ ಮಾತ್ರ ಅವನು ಆ ರೀತಿ ವಿಚಾರಣೆ ಮಾಡೋದು ಇಷ್ಟ ಆಗದೆ ಸಪರೇಟ್ ಆಗಿ ಅವನ ಕರೆದು ಗದರಿಸ್ತಾನೆ. ಲೈಕ್ ಇಷ್ಟ ಅರ್ಜೆಂಟ್ ಮಾಡಿದ್ರೆ ಗ್ಯಾರಂಟಿ ಆಗಿ ಅವರಿಗೆ ಡೌಟ್ ಬರುತ್ತೆ, ಬಟ್ ನಾವು ಆರಾಮಾಗಿ ಕೇಸ್ನ ಸಾಲ್ವ್ ಮಾಡೋದೇ ಒಳ್ಳೇದಂತ. ಆದರೆ ಎಷ್ಟು ದಿನ ಹೋದರೂ ಕೂಡ ಕೇಸಲ್ಲಿ ಯಾವುದೇ ರೀತಿಯ ಪ್ರೋಗ್ರೆಸ್ ಕಾಣದೇ ಇರೋದನ್ನು ಕಂಡ ಸಾಜೀವನ್ ತಂಕನಿದ ಮನೆಗೆ ಹೋಗಿ ನೋಡಿ ಬರುವಂತ ಆಂಥೋನಿ ಹತ್ರ ಕನ್ವಿನ್ಸ್ ಮಾಡ್ತಾನೆ. ಯಾಕಂದ್ರೆ ಅವರಿಗೆ ಡೌಟ್ ಇದ್ದಿರುತ್ತೆ ತಂಕನೇ ನಾವು ಹುಡ್ಕೊಂಡು ಬಂದಿರೋ ಜಾಯ್ ಅಂತ. ಬಟ್ ಆಂಥೋನಿ ಯಾವಾಗ ಅದಕ್ಕೆ ವಾಪಸ್ ಮಾಡ್ತಾನೋ ಆವಾಗ ಸಜೀವನ್ ಒಬ್ಬನೇ ಹೋಗಿ ಬರ್ತೇನಂತ ಸೀದಾ ಕಾಡೊಳ ಹೋಗ್ತಾನೆ. ಅಲ್ಲವನ ಭೇಟಿ ಒಬ್ಬ ಮಹಿಳೆಯೊಟ್ಟಿಗಾಗ್ತದೆ. ಇವನು ಆ ಮಹಿಳೆ ಹತ್ತಿರ ತನ್ನಂತಾನು ತಂಕನ ತೋಟಕ್ಕೆ ಹಳ್ಳವನ್ನ ತೋಡ್ಲಿಕ್ಕೆ ಬಂದಿರೋ ಕೆಲಸಗಾರಂತ ಪರಿಚಯ ಮಾಡ್ಕೋತಾನೆ. ಶಾಕಿಂಗ್ಲಿ ಆ ವಿಷಯ ಗೊತ್ತಾಗಿದೆ ತಡ ಆ ಮಹಿಳೆ ತನ್ನ ಕೈಲಿದ್ದ ವೆಪನ್ನ ಬಿಗಿಯಾಗಿಡ್ಕೊಂಡು ಅವನಿಗೆ ಗದರಿಸ್ತಾ ಅಟ್ಟಿಸ್ಕೊಂಡು ಹೋಗ್ತಾಳೆ. ಗಾಬರಿಗೊಂಡ ಸಜೀವನ್ ಹೇಗೋ ಮಾಡಿ ಆ ಮಹಿಳೆಯಿಂದ ಪಾರಾಗಿ ಅಲ್ಲಿಂದ ಓಡಿಯೋಗಿ ಸೀದಾ ಆಂಥೋನಿಗೆ ವಿಷಯ ತಿಳಿಸ್ತಾನೆ. ಲೈಕ್ ಈ ಊರಲ್ಲಿರೋ ಪ್ರತಿಯೊಬ್ಬರು ಕೂಡ ಕಳ್ಳರೆ, ಬೆಟ ನಾವು ನಮ್ಮ ಫೋರ್ಸ್ನ ಕರ್ಕೊಂಡು ಬಂದು ಎಲ್ಲರನ್ನ ಅರೆಸ್ಟ್ ಮಾಡೋದು ಒಳ್ಳೇದು, ಇಲ್ಲಾಂದ್ರೆ ನಮಗೇನೆ ಅಪಾಯ ಅಂತ. ಬಟ್ ಆಂಥೋನಿ ಮಾತ್ರ ಅದಕ್ಕೆ ಸಮ್ಮತಿ ನೀಡದೆ ಇಗ್ನೋರ್ ಮಾಡ್ತಾನೆ. ಆಕ್ಚುಲಿ ಅವನ ಪ್ಲಾನೇ ಬೇರಾಗಿತ್ತು, ಅದ್ರ ಬಗ್ಗೆ ನಿಮಗೆ ಮುಂದೆ ಗೊತ್ತಾಗುತ್ತೆ. ಅದರ ನೆಕ್ಸ್ಟ್ನಲ್ಲಿ ಕಾರ್ಯಾಚ ಎರಡು ದಿನಗಳ ಕಾಲ ತನ್ನ ಎಲ್ಲ ವರ್ಕರ್ಸ್ಗೆ ರಜೆ ಕೊಟ್ಟು ಎಡಿ ಬಾರ್ನ ಒಂದು ಚರ್ಚ್ನಾಗಿ ಬದಲಾಯಿಸಿ ಫಾದರ್ನ ಕರ್ಕೊಂಡು ಬಂದು ಪೂಜೆ ಮಾಡೋದಲ್ಲದೆ ಊರಿನ ಎಲ್ಲರಿಗೂ ಕೂಡ ಊಟ ಹಾಕಿಸ್ತಾನೆ. ದೇವರ ಮೇಲಿನ ನಂಬಿಕೆಯಾಗಿ ಇಡೀ ಊರಲ್ಲಿ ಬೇರೆಲ್ಲಿ ಕೂಡ ಚರ್ಚಿರದ ಕಾರಣ ಪ್ರತಿ ವರ್ಷ ಅವನು ಆ ರೀತಿ ಮಾಡ್ತಿದ್ದ. ಇವನ್ ಆಂಥೋನಿ ಆಗಿ ಸಜೀವನ್ ಕೂಡ ಅದರಲ್ಲಿ ಭಾಗವಹಿಸಿ ಅಲ್ಲಿಗೆ ಬಂದರಲ್ಲಿ ಯಾರಿಗಾದ್ರೂ ಜಾಯ್ ಬಗ್ಗೆ ಗೊತ್ತುಂಟಂತ ಸೀಕ್ರೆಟ್ ಆಗಿ ವಿಚಾರಿಸ್ತಾ ಹೋಗ್ತಾರೆ. ಬಟ್ ಅಂಥದೇನು ಮಾಹಿತಿ ಅವರಿಗೆ ಸಿಗುವುದಿಲ್ಲ. ಅದರ ನೆಕ್ಸ್ಟ್ನಲ್ಲಿ ಈ ಕಡೆ ಆಂಥೋನಿ ಅದರ ನೆಕ್ಸ್ಟ್ ಡೇ ಕೂಡ ಬಾರ್ಗೆ ರಜೆ ಇದ್ದ ಕಾರಣ ಬೋರ್ ಆಗ್ತಿದೆ ಅಂತ ಅದೇ ಊರಿನ ಒಬ್ಬ ಶಿಕಾರಿ ಒಟ್ಟಿಗೆ ಬೇಟೆಗೆ ಹೋಗ್ತಾನೆ. ಬಟ್ ರಾತ್ರಿ ಕಳೆದು ಬೆಳಗಾದ್ರೂ ಕೂಡ ಹೋದವನ ಪತ್ತಿರದನ್ನ ಕಂಡು ಗಾಬರಿಗೊಂಡ ಸಜೀವನ್ ಅವ್ರನ್ನ ಹುಡುಕುತ್ತಾ ಸೀದಾ ಕಾಡೊಳಗಿದ್ದ ಒಂದು ಮನೆ ಹತ್ತಿರ ಹೋಗ್ತಾನೆ. ಅಲ್ಲವನಿಗೆ ಮನೆಯೊಳಗೆ ಒಂದು ವಿಚಿತ್ರ ತರಹದ ವಿಷನ್ ತೋರಿ ಬರುತ್ತೆ, ಲೈಕ್ ಅದು ಹಿಂದೆ ಅವನು ಕಂಡಂತ ಅದೇ ಬೆಳಕಿನ ವಿಷನ್ಗಳು. ಆನಿವೇ ಈ ಕಡೆ ಕೊನೆಗೂ ಆಂಥೋನಿ ಆಗಿ ಆ ಶಿಕಾರಿ ಬೇಟೆಯಿಂದ ಮನೆ ಬರ್ತಾರೆ. ಇಲ್ಲಿ ಆ ಶಿಕಾರಿ ಆಂಥೋನಿಗೆ ಒಂದೇ ಸಮನೆ ಬೈತಿರ್ತಾನೆ, ನಿನ್ನಿಂದ ಬೇಟೆ ಮಿಸ್ ಆಗಿದ್ದು ಹಾಗೆ ಹೇಗೆ ಅಂತ. ಬಟ್ ಆಂಥೋನಿ ಮಾತ್ರ ಅದ್ರ ಕಡೆ ಗಮನ ಕೊಡದೆ ಸುಮ್ಮನಾಗ್ತಾನೆ, ಬಿಕಾಸ್ ಅವನಿಗೆ ಅದೆಲ್ಲ ಟೈಮ್ ಪಾಸ್ ಆಗಿತ್ತಷ್ಟೇ. ಅದರ ನೆಕ್ಸ್ಟ್ನಲ್ಲಿ ಮೂವಿಲಿ ಒಬ್ಬ ಹೊಸ ಕ್ಯಾರೆಕ್ಟರ್ನ ಆ್ಯಡ್ ಆಗುತ್ತೆ, ಅವನ ಹೆಸರು ಅನ್ಯನ್ ಅಂತ. ಅವನ ಆ್ಯಕ್ಚುಲಿ ಅದೇ ಊರಿನವನಾಗಿದ್ದು ಜನರನ್ನ ಮೋಸ ಮಾಡೋದ್ರಲ್ಲಿ ನಂಬರ್ ಒನ್ ಅಂತ ಬಾರ್ ಒಂದರಿಂದ ಗೊತ್ತಾಗುತ್ತೆ. ಅದರ ನೆಕ್ಸ್ಟ್ ಡೇ ರಾತ್ರಿ ಅದೇ ಊರಲ್ಲಿ ಏರ್ಪಡಿಸಿದ ಒಂದು ಫೆಸ್ಟ್ನ ಆಟದಲ್ಲಿ ಅವನು ಹಾಗೆ ಸಜೀವನ್ ಮುಖಾಮುಖಿ ಆಗ್ತಾರೆ. ಅದೊಂದು ಸ್ಲ್ಯಾಪಿಂಗ್ ಗೇಮ್ ಆಗಿದ್ದು ಆಟಗಾರರಿಬ್ಬರು ಮರದ ದಿಂಬಿನ ಮೇಲೆ ಕುಳಿತು ಒಬ್ಬರಿಗೊಬ್ಬರು ಸ್ಲ್ಯಾಪ್ ಮಾಡಬೇಕು, ಯಾರು ದಿಂಬಿಂದ ಅಲ್ಲಾಡದೆ ಕೆಳಗೆ ಬೀಳ್ತಾರೋ ಅವರೇ ವಿನ್ನರ್ಸ್ ಅಂತ. ಹೀಗೆ ಆಟ ಯಾವುದೇ ತೊಂದರೆ ಇಲ್ಲದೆ ಸ್ಟಾರ್ಟ್ ಆಗುತ್ತೆ. ಆದರೆ ಆಶ್ಚರ್ಯ ಅಂದರೆ ಸಜೀವನ್ ಪ್ರತಿ ಬಾರಿ ಸ್ಲ್ಯಾಪ್ ಹೊಡೆಸ್ಕೊಂಡಾಗಲೂ ಅವನಿಗೆ ಹಿಂದೆ ಕಂಡಂಥ ಬೆಳಕಿನ ವಿಚನಗಳು ತೋರಿ ಬರ್ತಿದ್ದವು. ಸ್ಯಾಡ್ಲಿ ಸಜೀವನ್ಗೆ ಅದನ್ನೆಲ್ಲ ಸಹಿಸ್ಕೊಳ್ಳಿಕ್ಕಾಗದೆ ಆ ಗೇಮಿಂದ ಕ್ವಿಟ್ ಆಗ್ತಾನೆ. ಅದರ ನೆಕ್ಸ್ಟ್ ಡೇ ಒಬ್ಬ ವ್ಯಕ್ತಿ ಬಾರ್ ಹತ್ತಿರ ಬಂದು ಅನ್ಯನ್ ಮಿಸ್ ಆಗಿ ಹೋಗಿದ್ದಾನೆ, ಆ ರಾತ್ರಿ ಆ ಗೇಮ್ ಆದ ನಂತರ ಅವನು ಮಿಸ್ ಆಗಿದ್ದನಂತ ಆ ವಿಷನ ಎಲ್ಲರಿಗೂ ತಿಳಿಸ್ತಾನೆ. ಅವನಿಗೆ ಏನಾಗಿರುವುದಂತ ಎಲ್ಲರೂ ಅನ್ಕೊಳ್ಳುವಾಗಲೇ ಈ ಕಡೆ ನಮಗೆ ಅನಾಥವಾಗಿ ಕಾಡಿನ ಮಧ್ಯೆ ಬಿದ್ದಿರೋ ಅವನ ಶವನ್ನ ತೋರಿಸ್ತಾರೆ. ಯಾರೋನ್ನ ಭೀಕರವಾಗಿ ಕೊಂದಾಗಿ ಹೋಗಿದ್ರು, ಆಕ್ಚುಲಿ ಕೊಂದಿದ್ದು ಬೇರೆ ಯಾರೂ ಅಲ್ಲ ಸಜೀವನೇ. ಅದ್ ನಮ್ಗೆ ಅವನು ನೆಕ್ಸ್ಟ್ನಲ್ಲಿ ನಡ್ಕೊಂಡ ರೀತಿಯಿಂದನೇ ಗೊತ್ತಾಗಿ ಹೋಗಿತ್ತು. ಇದೇ ನೋಡಿ ಆ ಸೀನ್. ಆ ರಾತ್ರಿ ಆಂಥೋನಿ ಹಾಗೆ ಸಜೀವನ್ ಇಬ್ಬರು ಮತ್ತೊಮ್ಮೆ ಅದೇ ಹುರುಪಿನೊಂದಿಗೆ ಮಾರಿಚೋಟಿಗೆ ಬೇಟೆಗಂತ ಕಾಡಿಗೆ ಹೋಗ್ತಾರೆ. ಅಲ್ಲಿ ಅವರಿಗೆ ಹಿಂದೆ ಮಾರಿಚ ಕಂಡಂತ ಅದೇ ಎಲೆನ್ಗಳು ತೋರಿ ಬಂದು ಅವುಗಳು ಕ್ಲಾಪ್ ಹೊಡಿತಾವೆ. ಇವರುಗಳು ಅದ್ಯಾವುದು ಪ್ರಾಣಿ ಇರ್ಬೇಕಂತ ರ್ಯಾಂಡಮ್ ಆಗಿ ಕ್ಲಾಪ್ ಬಂದ ಕಡೆ ಶೂಟ್ ಮಾಡ್ತಾರೆ. ಕೋಇನ್ಸಿಡೆಂಟ್ಲಿ ಅವರ ಬಂದೂಕಿಗೆ ಬೇರೆ ಯಾವುದೋ ಪ್ರಾಣಿ ಬಲಿಯಾಗಿ ಹೋಗಿತ್ತು. ನಂತರ ಅವರು ತಮ್ಮ ಬೇಟೆ ಒಟ್ಟಿಗೆ ಮನೆ ಕಡೆ ಹೆಜ್ಜಾಗ್ತಾರೆ. ಆದರೆ ಬ್ಯಾಡ್ ಲಕ್ ಕಾಡಿನ ಮಧ್ಯೆ ಆಂಥೋನಿ ಆಗಿ ಸಜೀವನ್ಗೆ ದಾರಿ ಮಿಸ್ ಆಗಿ ಮಾರಿಚೆಯಿಂದ ದೂರ ಹೋಗಿಬಿಟ್ಟಿದ್ರು. ಎಷ್ಟೇ ಹುಡುಕಿದ್ರು ಏನೇ ಮಾಡಿದ್ರು ಕೂಡ ಅವರಿಗೆ ಕರೆಕ್ಟಾದ ದಾರಿ ಮಾತ್ರ ಗೊತ್ತಾಗೋದಿಲ್ಲ. ಹಾಗೆ ರಾತ್ರಿಗಳದು ಬೆಳಗಾಗಿ ಹೋಗುತ್ತೆ. ಬೆಳಕು ಎಲ್ಲ ಕಡೆ ಆವರಿಸಿ ಹೋಗಿದ್ದರಿಂದ ಕೊನೆಗೂ ಅವರಿಗೆ ದಾರಿ ಗೊತ್ತಾಗಿ ಭಾರತೀಯ ರೀಚ್ ಆಗ್ತಾರೆ. ಆದರೆ ಆ ಒಂದು ಜರ್ನಿಲಿ ಆಂಥೋನಿ ಬೆನ್ನಿಗೆ ಪೆಟ್ಟಾದ ಕಾರಣ ಬಾರ್ ಓನರಾಗಿ ಉಳಿದವರು ಅವನ ಅದೇ ಊರಲ್ಲಿರೋ ಒಬ್ಬ ಮಹಿಳೆ ಹತ್ರ ಕರ್ಕೊಂಡು ಹೋಗ್ತಾರೆ. ಲೈಕ್ ಅವಳು ಆ ಊರಿನ ಡಾಕ್ಟರ್ ಇದ್ದಾಗೆ ಯಾವುದೇ ಪೇನ್ ಇದ್ರೂ ಅವಳು ಮಸಾಜ್ ಮೂಲಕ ಪೇನ್ನ ಗುಣ ಮಾಡ್ತಿದ್ಲು. ಆ ಇಡೀ ರಾತ್ರಿ ಆ ಮಹಿಳೆ ಆಂಥೋನಿನ ನಗ್ನವಾಗಿ ಆಲ್ಟ ಮೇಲೆ ಮಲಗಿಸಿ ಹಲವು ಥರದ ಮಸಾಜ್ನ ಮಾಡ್ತಾ ಹೋಗ್ತಾಳೆ. ಆ ಒಂದು ಪ್ರಸಲ್ಲಿ ಅವನಿಗೆ ಹಿಂದೆ ಸಾಧ್ಯವನ್ನು ಕಂಡಂತ ಅದೇ ಏಲೇನಾಗಿ ಸ್ಪೈರಲ್ಗಳು ಕಂಡು ಬರುತ್ತೆ. ಹಾಗೆ ಸರ್ಪ್ರೈಸಲ್ಲಿ ಅದರ ನೆಕ್ಸ್ಟ್ ಡೇ ಅವನ ಎಲ್ಲ ಪೇನ್ಗಳು ಮಾಯವಾಗಿ ಅವನು ಗುಣವಾಗಿ ಅಲ್ಲಿಂದ ವಾಪಸ್ ಹೋಗ್ತಾರೆ.
ನೆಕ್ಸ್ಟ್ನಲ್ಲಿ ಕೊನೆಗೂ ಏನೋ ಒಂದು ಕಾರ್ಯದ ಮೇರೆಗೆ ಸಿಟಿಗೆ ಹೋಗಿದ್ದ ತಂಕನ್ ಊರಿಗೆ ವಾಪಸ್ ಆಗ್ತಾನೆ. ತನ್ನ ಹೆಸರು ಹೇಳ್ಕೊಂಡು ಈ ಊರಿಗೆ ಬಂದು ಸೆಟ್ಲ್ ಆದ ಆಂಟೋನಿಯಾಗೆ ಸಜೀವನ ಬಗ್ಗೆ ಗೊತ್ತಾಗಿ ಅವನಿಗೆ ಶಾಕ್ ಆಗುತ್ತೆ. ಯಾಕಂದ್ರೆ ಅಂತ ಹೆಸರನ್ನ ಯಾರನ್ನು ಕೂಡ ನಾ ಕಳಿಸಿಲ್ಲ, ಅವ್ರು ಯಾರೋ ಫ್ರಾಡ್ಗಳಿರ್ಬೇಕಂತ ಅದೇ ಕೂಡಲೇ ತಂಕನಾಗಿ ಊರಿನವರು ಅವರಿಬ್ಬರನ್ನ ಸುತ್ತುವರೆದು ಹೆದರಿಸ್ತಾ ಎಂಕ್ವೈರಿ ಮಾಡ್ತಾ ಹೋಗ್ತಾರೆ. ಯಾವಾಗ ಸಜೀವನ್ಗೆ ಕಂಡೀಷನ್ ಮಿತಿ ಮಿರ್ತಿದಂತ ಗೊತ್ತಾಗುತ್ತೋ ಆವಾಗ ಅವನು ಗನ್ನ ಹೊರತೆಗೆದು ರ್ಯಾಂಡಮ್ ಆಗಿ ಶೂಟ್ ಮಾಡ್ತಾ ನಾವು ಜಾಯ್ನ್ ಹಿಡಿಲಿಕ್ಕೆ ಬಂದಿರೋ ಪೊಲೀಸರು ಅಂತ ತನ್ಕನ್ ಕಡೆ ಗುರಿ ಮಾಡ್ತಾ ಹೇಳ್ತಾನೆ. ಅದರಿಂದ ಹೆದರಿದ ತನ್ಕನ್, ನಾನು ಜಾಯ್ ಅಲ್ಲ, ನಿಜವಾಗ್ಲೂ ನಾನು ತಂಕನ್, ಜಾಯ್ ಮನೇಲಿದ್ದಾನೆ, ಬೇಕಾದ್ರೆ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತೇನೆ ಅಂತ ಅದೇ ಕೂಡಲೇ ಅವರಿಬ್ಬನ ಕರ್ಕೊಂಡು ಹೋಗ್ತಾನೆ. ಇವನ್ ಊರಿನವರು ಕೂಡ ಅವ್ರನ್ನ ಹಿಂಬಾಲಿಸ್ತಾ ಹಿಂದೆ ಹೋಗ್ತಾರೆ. ಈ ಕಡೆ ಮನೆಗೆ ಬಂದ ಅವರಿಬ್ಬರನ್ನ ತಂಕನ ಹೆಂಡತಿ ಒಂದು ರೂಮಿಗೆ ಕರ್ಕೊಂಡು ಹೋಗ್ತಾಳೆ. ಅಲ್ಲೊಬ್ಬ ಪ್ಯಾರಲೈಸ್ಡ್ ವ್ಯಕ್ತಿ ಮಲಗಿರ್ತಾನೆ, ಅವನ ಆಕ್ಚುಲಿ ಬೇರೆ ಯಾರು ಅಲ್ಲ, ಅವರಿಬ್ಬರು ಅಲ್ಲಿವರೆಗೆ ಹೊಡ್ಕೊಂಡು ಬಂದ ಅದೇ ಜಾಯ್ ಆಗಿದ್ದ. ತಂಕನಾಗಿ ಅವನ ಹೆಂಡತಿ ಅವರಿಗೆ ಕನ್ವಿನ್ಸ್ ಮಾಡ್ತಾರೆ ಅವನೊಬ್ಬ ಡಿಸೇಬಲ್ ವ್ಯಕ್ತಿ, ಅವನ್ನ ಅರೆಸ್ಟ್ ಮಾಡಬೇಡಿ ಅಂತ. ಬಟ್ ಅವ್ರು ಮಾತ್ರ ಅದಕ್ಕೆ ಕಾಂಪ್ರಮೈಸ್ ಆಗದೆ ಅವನ್ನ ಅರೆಸ್ಟ್ ಮಾಡಿ ಹೋಗಲೇಬೇಕಂತ ಗಟ್ಟಿ ನಿರ್ಧಾರವನ್ನ ಮಾಡ್ತಾರೆ. ಶಾಕಿಂಗ್ಲಿ ಆವಾಗ ತನ್ಕನಾಗಿ ಅವನ ಹೆಂಡತಿಯ ಮಾತಿನ ದಾಟಿ ಬದಲಾಗಿ ನೀವು ಹೇಗೆ ಅರೆಸ್ಟ್ ಮಾಡ್ತೀರಿ ನಾವು ನೋಡ್ತೇವಂತ ತುಂಬಾ ರೂಢಾಗಿ ಮಾತಾಡ್ತಾರೆ. ಹಾಗೆ ಇವನ್ ಆವತ್ತಿಗೆಲ್ಲಿ ಬಂದ ಊರಿನವರು ಕೂಡ ಅದೇ ರೀತಿಯಾಗಿ ಬೇವು ಮಾಡ್ತಾರೆ. ಕೋಪಗೊಂಡ ಸಜೀವನ್ ಗನ್ನ ಊರಿನವ್ರ ಕಡೆ ಪಾಯಿಂಟ್ ಮಾಡೋದಲ್ಲದೆ ಫೈರ್ ಮಾಡ್ತಾನೆ ಕೂಡ. ಬಟ್ ಶಾಕಿಂಗ್ಲಿ ಅಲ್ಲಿದ್ದವರಿಗೆ ಏನು ಕೂಡ ಆಗುದಿಲ್ಲ. ಆಗ ಮಲಗಿದ್ದ ಜಾಯ್ ಬಾರ್ ಓನರ್ನ ಹತ್ತಿರ ಕರೆದು ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಹೋಗ್ಲಿ, ನೀವು ಯಾವುದೇ ಕಾರಣಕ್ಕೂ ಅವರಿಗೆ ತಡ ಆಗ್ಬೇಡಿ ಅಂತ ರಿಕ್ವೆಸ್ಟ್ ಮಾಡ್ತಾನೆ. ನಂತರ ಆಂಟೋನಿಯಾಗೆ ಸಜೀವನ್ ಜಾಯ್ನ ಬಂದಿ ಮಾಡಿ ಜೀಪಲ್ಲಿ ಕರ್ಕೊಂಡು ಹೋಗ್ತಾನೆ. ಇವನ್ ಊರಿನ ಎಲ್ಲಾ ಜನರು ಕೂಡ ಅವ್ರನ್ನ ಫಾಲೋ ಮಾಡ್ತಾ ಹಿಂದೆನೆ ಹೋಗ್ತಾರೆ. ದಾರಿಲಿ ಹೋಗ್ತಿರುವಾಗ ಜಾಯ್ ಅವರಿಗೆ ಒಂದು ಕಥೆನ ಹೇಳ್ತಾ ಹೋಗ್ತಾನೆ. ಆಕ್ಚುಲಿ ಅದು ಅವರದೇ ಕತೆ ಆಗಿತ್ತು. ಅಂಡ್ ಆ ಕತೆ ಈ ರೀತಿಯಾಗಿದೆ, ಕೇಳಿ. ಒಂದಿನ ಪೊಲೀಸ್ ಇಬ್ಬರು ಜಾಯ್ ಹೆಸರನ್ನ ಒಬ್ಬ ಕೈದಿನ ಬಂದಿ ಮಾಡ್ಬೇಕಂತ ಒಂದು ಊರಿಗೆ ಬರ್ತಾರೆ. ಊರಲ್ಲಿದ್ದ ಎಲ್ಲರಿಗೂ ಕೂಡ ಗೊತ್ತಿತ್ತು ಅವರು ಪೊಲೀಸರಂತ. ಆದ್ರೂ ಕೂಡ ಏನ್ ಮಾಡ್ತಾರೋ ಮಾಡ್ಲಿ ನಾವು ನೋಡ್ತಾ ಹೋಗುವಂತ ಸುಮ್ಮನಾಗಿದ್ರು. ಅದರಲ್ಲಿ ಒಬ್ಬ ಪೊಲೀಸ್ ತನ್ನೆಲ್ಲ ಕರ್ತವ್ಯನ ಮರೆತು ಊರಿನವರೊಟ್ಟಿಗೆ ಕುಣಿತಾ ಕುಣಿತಾ ಎಂಜಾಯ್ ಮಾಡ್ತಿರ್ತಾನೆ. ಆದ್ರೆ ಒಂದಿನ ಆ ಊರಿಗೆ ಬಂದ ಒಬ್ಬ ವ್ಯಕ್ತಿಯ ಮೂಲಕ ಅವನಿಗೆ ತಾನು ಈ ಊರಿಗೆ ಬಂದಿರೋ ಉದ್ದೇಶ ಗೊತ್ತಾಗಿ ಅದೇ ಕೂಡಲೇ ಜಾಯ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾನೆ. ಹಾಗೆ ಆ ಕತೆ ಕೂಡ ಅಲ್ಲಿಗೆ ಎಂಡ್ ಆಗುತ್ತೆ ಅಂತ ಜಾಯ್ ಮಾತ್ ನಿಲ್ಲಿಸ್ತಾನೆ. ಬಟ್ ಆಂಟೋನಿಯಾಗೆ ಸಜೀವನ್ ಮಾತ್ರ ಅವನ ಕಡೆ ಗಮನ ಕೊಡದೆ ತಂಪಾಡಿಗೆ ತಾವು ಗಾಡಿ ಓಡಿಸ್ತಾ ಹೋಗ್ತಾರೆ. ಆವಾಗ ಇದ್ದಕ್ಕಿದ್ದಾಗೆ ಗಾಡಿ ಓಡಿಸಿದ್ದ ಆಂಟೋನಿ ಒಂದೇ ಸಮನೆ ಗಾಡಿನ ಸ್ಟಾಪ್ ಮಾಡ್ತಾನೆ. ಯಾಕಂದ್ರೆ ಅವನಿಗೆ ದಾರಿ ತಪ್ಪಿ ಹೋಗಿರುತ್ತೆ. ಅವರಿಗೆ ನೆನಪಿದ್ದು ಶುರುವಿನಲ್ಲಿ ಬಂದಾಗ ಸಿಕ್ಕಂತ ಆ ಬ್ರಿಡ್ಜ್ ಮಾತ್ರ. ಬಟ್ ಎಷ್ಟೇ ದೂರ ಹೋದ್ರೂ ಕೂಡ ಅವರಿಗೆ ಆ ಬ್ರಿಡ್ಜೇ ತೋರಿ ಬರುದಿಲ್ಲ. ಅಂಡ್ ಅವರು ಎಲ್ಲಿ ಹೋಗ್ತಿದ್ದಾರೋ ಮತ್ತೆ ಮತ್ತೆ ಅಲ್ಲೇ ಬಂದೋಗ್ತಿದ್ರು, ಲೈಕ್ ಅವರೊಂದು ಸುರುಳಿಯಲ್ಲಿ ಸಿಕ್ಕಾಕೊಂಡಾಗಿತ್ತು. ಅದೇ ಒಂದು ಕನ್ಫ್ಯೂಸ್ ಅಲ್ಲಿ ಅವರು ಹೋಗ್ತಿರುವಾಗ ಹಿಂದೆ ಕೂತಿದ್ದ ಪ್ಯಾಲೇಸ್ ಜಾಯ್ ಇದ್ದಕ್ಕಿದ್ದಾಗೆ ನಾರ್ಮಲ್ ಆಗಿ ಬಿಡ್ತಾನೆ. ಹಾಗೆ ಅವರ ಹಿಂದಿನ ಬರ್ತಿದ್ದ ಬೆಳಕಿನ ಕಿರಣಗಳು ಅವರ ಗಾಡಿಯ ಮುಂದೆ ಹೋಗಿ ಅದೊಂದು ಪೂರ್ಣ ಪ್ರಮಾಣದ ಚಂದ್ರವಾಗಿ ಮಾರ್ಪಾಡಾಗುತ್ತೆ. ಹಾಗೆ ನೋಡ್ತಾ ನೋಡ್ತಿದ್ದಾಗೆ ಆ ಮೂವರು ಗಾಡಿ ಸಮೇತ ಅದರೊಳಗೆ ಟ್ರ್ಯಾಪ್ ಆಗಿ ಹೋಗ್ತಾರೆ. ಹಾಗೆ ಆ ಮೂವಿ ಕೂಡ ಅಲ್ಲಿಗೆ ಎಂಡ್ ಆಗಿ ಹೋಗುತ್ತೆ. ಐನೋ ನಿಮಗೆ ಏನು ಕೂಡ ಅರ್ಥ ಆಗಿಲ್ಲ ಅಂತ. ಆಕ್ಚುಲಿ ಈ ಮೂವಿಗೆ ಎಂಡಿಂಗ್ ಅಂತ ಇಲ್ವೇ ಇಲ್ಲ, ನೀವೇ ಏನ್ ಬೇಕಾದ್ರೂ ಕನ್ಕ್ಲೂಷನ್ ಕೊಡ್ಕೊಳ್ತಾ ಕತೆನ ಎಂಡ್ ಮಾಡ್ಕೋಬಹುದು. ಹುಡುಕುತ್ತಾ ಹೋದ್ರೆ ಇದರಲ್ಲಿ ಹಲವಾರು ಕತೆಗಳು ಹುಟ್ಟುತ್ತೆ. ಅದರಲ್ಲಿ ನನಗೆ ಅರ್ಥವಾದ ಕತೆನ ಹೇಳ್ತೀನಿ ಕೇಳಿ. ಮೊದಲಿಗೆ ನನ್ನ ಪ್ರಕಾರ ಪೊಲೀಸ್ ಆಂಟೋನಿಯಾಗಿ ಸಜೀವನ್ ಒಂದು ಟೈಮ್ ಲೂಪಲ್ಲಿ ಸಿಕ್ಕಾಕೊಂಡ ಕಾರಣವೇ ಆ ರೀತಿಯೆಲ್ಲ ಆಗಿದ್ದಂತ. ಲೈಕ್ ಅವರು ಆ ಊರಿಗೆ ಬರೋದು, ಜಾಯ್ನ ಹಿಡಿಯುವುದು, ಆ್ಯಂಡ್ ಚಂದ್ರೊಳಗೆ ಟ್ರ್ಯಾಪ್ ಆಗಿ ಹೋಗೋದು, ಆ ರೀತಿ ಒಂದು ಲೂಪಲ್ಲಿ ಸಿಕ್ಕಿ ಹಾಕೊಂಡಿರ್ಬೋದೇನಂತ. ಇನ್ನು ಎರಡನೇ ಕನ್ಕ್ಲೂಷನ್ ಏನಾಗಿರ್ಬೋದಂದ್ರೆ ಮೋಸ್ಟ್ಲಿ ಆ ಚುರುಳಿ ಊರು ಏಲಿಯನ್ಗಳ ವಾಸಸ್ಥಾನ ಇರ್ಬೋದು. ಮೋಸ್ಟ್ಲಿ ಆ ಊರಲ್ಲಿದ್ದ ಪ್ರತಿಯೊಬ್ಬರು ಕೂಡ ಏಲಿಯನ್ ಆಗಿರ್ಬೋದು. ಆ ಕಾರಣವೇ ಆವಾಗ ಸಜೀವನ್ ಶೂಟ್ ಮಾಡಿದ್ರು ಕೂಡ ಅವರಿಗೆ ಏನು ಕೂಡ ಆಗದಿದ್ದದ್ದು. ಆ ಊರಿಗೆ ಯಾರೇ ಹೋದರೂ ಕೂಡ ಅಲ್ಲಿನ ಏಲಿಯನ್ಗಳು ಅವ್ರನ್ನ ಟೈಮ್ ಲೂಪಲ್ಲಿ ಸಿಕ್ಕಿ ಹಾಕಿಸಿ ಲಾಸ್ಟಲ್ಲಿ ಅವ್ರನ್ನ ಕೂಡ ಏಲಿಯನಾಗಿ ಮಾಡಿಬಿಡ್ತಿತ್ತು. ಇದು ನನ್ನ ಪ್ರಕಾರದ ಕತೆ. ನಿಮ್ಮ ಪ್ರಕಾರ ಕತೆ ಏನಿರ್ಬೋದಂತ ಕಮೆಂಟ್ ಮಾಡಿ. ಆಕ್ಚುಲಿ ಈ ಮೂವಿಗೆ ನೋಡೋ ಪ್ರತಿಭೆ ಕೂಡ ಒಬ್ಬ ಕತೆಗಾರ, ನಿಜವಾಗ್ಲೂ ಬ್ರಿಲಿಯಂಟ್ ಆದ ಐಡಿಯಾ ಅನ್ಬೋದು. ಸೊ ಇದಿಷ್ಟು ಇವತ್ತಿನ ಕತೆ. ಮತ್ತೊಂದು ಕತೆ ಒಟ್ಟಿಗೆ ಮಾತ್ರ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.